ಇನ್ನ ಗುಂಡ್ಲುಪೇಟೆಯಲ್ಲಿ ಅರಣ್ಯಾಧಿಕಾರಿಗಳೆದುರು ರೈತರು ಒಬ್ಬ ರೈತ ವಿಷವನ್ನು ಸೇವಿಸಿದ್ದಾರೆ. ಯಾಕೆ ವಿಷವನ್ನು ಸೇವಿಸಿದ್ರು, ಅದಕ್ಕೂ ಅಷ್ಟು ಮನನೊಂದಂತಹ ರೈತ ಯಾಕೆ ಅಧಿಕಾರಿಗಳ ಮುಂದೆನೆ ಹೋಗಿ, ಅಧಿಕಾರಿಗಳ ಕಚೇರಿ ಮುಂದೆ ಹೋಗಿ ಯಾಕೆ ವಿಷವನ್ನು ಸೇವಿಸಿದ್ರು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದ್ರು ನೋಡ್ಕೊಂಬನಿ. ಇನ್ನು ಅರಣ್ಯ ಅಧಿಕಾರಿಗಳ ಎದುರು ವಿಷವನ್ನು ಸೇವಿಸಿದ್ದಾರೆ ರೈತ ಉಮೇಶ್. ನನ್ನ ಪಟ್ಟಣದ ಸರ್ಕಾರಿ ಅರಣ್ಯ ಸಂರಕ್ಷಣೆ ಕಚೇರಿ ಎದುರು ವಿಷವನ್ನು ಸೇವಿಸಿದ್ದಾರೆ. ಇನ್ನು ಗುಂಡ್ಲುಪೇಟೆ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕಚೇರಿ ಎದುರು ಈ ಒಂದು ಘಟನೆ ನಡೆದಿರುವಂಥದ್ದು. ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆಗೆ ಬೇಸತ್ತು ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ. 48 ವರ್ಷದ ಉಮೇಶ್ ಎಂಬಾತ ಅಂಕಹಳ್ಳಿ ಗ್ರಾಮದ ಉಮೇಶ್ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಇನ್ನು 17 ತೇಗದ ಮರಗಳ ಕಟಾವಿನ ನಂತರ ಸಾಗಣೆಗೆ ಅನುಮತಿ ಕೋರಿದ್ದ ರೈತ, ಸಾಗಣಿಕೆಗೆ ಅನುಮತಿಯನ್ನು ಅರಣ್ಯ ಇಲಾಖೆಯವರು ನಿರಾಕರಣೆ ಮಾಡಿದರು ಅಥವಾ ಕೊಡಲಿಕ್ಕೆ ಹಿಂದೇಟ್ ಆಗ್ತಾ ಇರೋ ಅನ್ನೋ ಕಾರಣಕ್ಕೋಸ್ಕರ ಅವರು ಪದೇ ಪದೇ ರಿಕ್ವೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಯಾವುದಕ್ಕೂ ಕೂಡ ಅರಣ್ಯ ಅಧಿಕಾರಿಗಳು ಅವರ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿಲ್ಲ. ಆ ರೀತಿಯಾಗಿ ಮನನೊಂದು 48 ವರ್ಷದ ಉಮೇಶ್ ಅಂಕಹಳ್ಳಿ ಗ್ರಾಮದ ಉಮೇಶ್ ಅವರು ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಕಚೇರಿಯಲ್ಲಿ ವಿಷ ಕುಡಿದು ರೈತ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಷ ಸೇವಿಸಿದ ರೈತ ಉಮೇಶ್ ತನ್ನ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರೈತ ಉಮೇಶ್ ಅವರ ಸ್ಥಿತಿಗೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಈಗ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಇನ್ನು CF ರವೀಂದ್ರ ಅವರನ್ನು ಅಮಾನತುಗೊಳಿಸುವವರೆಗೂ ಹೋರಾಟ ಕೈಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಥಳಕ್ಕೆ ಆಗಮಿಸಿದ CF ಡಾಕ್ಟರ್ ರಮೇಶ್ ಕುಮಾರ್ ಅವರಿಗೆ ಮನವಿಯನ್ನು ರೈತರು ಸಲ್ಲಿಸುತ್ತಾರೆ. ಅಮಾನತಿಗೆ ಶಿಫಾರಸು ಮಾಡುವ ಭರವಸೆಯನ್ನು CF ರಮೇಶ್ ಅವರು ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾಗೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ, ಜೊತೆಗೆ ರೈತರು ಕಷ್ಟಪಾಡುಗಳು ಕಷ್ಟಗಳು ಯಾವ ರೀತಿಯಾಗಿರ್ತವೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಆಗ್ತವೆ. ಅವರು 17 ತೇಗದ ಮರಗಳನ್ನು ಕಡಿದು ಕಟಾವಿನ ನಂತರ ಸಾಗಾಣಿಕೆಗೆ ಅನುಮತಿಯನ್ನು ಕೋರ್ತಾರೆ. ರೈತರು ಈ ರೀತಿಯ ಕೆಲಸಗಳನ್ನ ಮಾಡಬೇಕಾದ್ರೆ ಕೆಲವು ಬಾರಿ ಈ ಪ್ರತಿಭಟನೆಗಳು ಎಲ್ಲವೂ ಆಗ್ತವೆ. ಕೆಲವು ಒಳ್ಳೆ ರೀತಿಯಾಗಿದ್ದಾಗ ಎಲ್ಲವೂ ಓಕೆ, ಆದರೆ ಕೆಲವು ಅಧಿಕಾರಿಗಳು ಈ ರೀತಿಯಾಗಿ ಸುಮ್ಮನೆ ಅವ್ರನ್ನ ಆಟ ಆಡಿಸುವಂಥದ್ದು, ಪದೇ ಪದೇ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹೇಳುವಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಕೆಲವು ಒಂದು ಕಡೆ ಮೇಲ್ನೋಟಕ್ಕೆ ಅದೇ ರೀತಿಯಾಗಿ ಅವ್ರಿಗೂ ಆಗಿದೆ ಅನ್ನೋ ಒಂದು ವಿಚಾರ ಕಾಣಿಸ್ತಾ ಇದೆ. ಯಾಕೆಂದರೆ ಏಕಾಏಕಿ ಯಾರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಅಂಡ್ ಮೋರೋವರ್ ಇನ್ನೊಂದು ಹೇಳಬೇಕಂತಂದರೆ, ದಯಮಾಡಿ ನೋಡಿ, ಆತ್ಮಹತ್ಯೆನೇ ಪರಿಹಾರ ಅಲ್ಲ. ಸುಮಾರು 8 ತಿಂಗಳಿಂದ ಅಲ್ದಾಡಿದ್ದಾರೆ ಅಂತೆ, ಫೈನ್ ಓಕೆ, ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಸರಿ, ನೀವು ಎಲ್ಲಿವರೆಗೂ ಆತ್ಮಹತ್ಯೆ ಮಾಡ್ಕೊಳ್ತೀರಾ? ಹಾಗಾದರೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಆತ್ಮಹತ್ಯೆ ಮಾಡ್ಕೊಳ್ತೀರಾ? ಅದು ಕೊನೆ ಇಲ್ವಾ? ಅದು ಬಿಟ್ಟು ಬೇರೆ ಏನು ಮಾಡ್ಬೇಕು? ಮಾಡಿ ಪ್ರತಿಭಟನೆ ಮಾಡ್ತೀರಾ, ಮಾಡಿ ಕೊಡೋರ್ಗೂ ಪ್ರತಿಭಟನೆ ಮಾಡಿ. 8 ತಿಂಗಳು ಅಲ್ದಾಡಿದ್ರೆ ಬನ್ನಿ, 8 ತಿಂಗಳು ಪ್ರತಿಭಟನೆ ಮಾಡಿ. ಒಬ್ಬ ರೈತ ಈಗ ಹೆಚ್ಚು ಕಮ್ಮಿ ಆಗಿ ಅವ್ರು ಏನೋ ಸಾವನ್ನಪ್ಪಿದ್ರೆ ಏನು ಮಾಡ್ತಾ ಇದ್ರೆ? ಇವಾಗ ಪ್ರತಿಭಟನೆ ಮಾಡೋದಲ್ಲ. ಅಥವಾ ಈ ರೈತರುಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ತಪ್ಪು ನೀವು ಏನೋ ಸಮಸ್ಯೆ ಆಯಿತು ಎಲ್ಲ ಆಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ ತಪ್ಪು. ಅದು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಏನಿಲ್ಲ, ನಿಮ್ಮ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಒಂದು ಸಾಂತ್ವನ ಮಾಡ್ತಾರೆ. ಬಟ್ ಆದರೆ ಇದಕ್ಕೆ ಸರಿಯಾದ ಮಾರ್ಗ ಏನಿದೆ ಅದನ್ನು ನೋಡಬೇಕಾಗುತ್ತೆ. ಎಷ್ಟು ಏನೇನಾಯಿತು ಇವಾಗ, ಏನೇನಾಯಿತು ಅದ್ರ ಬಗ್ಗೆ ಒಂದಷ್ಟು ದೃಶ್ಯಗಳಿದ್ದಾವೆ, ನೋಡ್ಕೊಂಬನ್ನಿ. ಏನಂತ ಕಾನೂನು ಬೇಕು ಅನ್ನೋ ಅದನ್ನ ವ್ಯವಸ್ಥೆ ಮಾಡ್ಕೊತೀವಿ. ನಿಮ್ಮ ವ್ಯವಸ್ಥೆಗೆ ನಿಮ್ಮ ಅಧಿಕಾರಿ ಈ ರೀತಿ ಹೊಂದಿದ್ದಾರೆ. ಈಗ ನಾಳೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡ್ಬೇಕು ಅನ್ನೋದಾದ್ರೆ ಓಕೆ, ಬೇಡ ಅನ್ನೋದ್ರೆ ಅಮಾನತ್ ಪಡಿಸಿ. ಎಷ್ಟೇ ನಮ್ಗೆ ಇನ್ನೊಂದು ಕೂಡ ಅಮಾನತ್ ಪಡಿಸಿ ಅವ್ರಿಗೆ ಸುಸ್ತು ನಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅವಕಾಶ ಕೊಡೋ, ನಾನು ಇರ್ತೀನಿ ಸರ್, ಇಲ್ಲಿ ಅವಕಾಶ ಕರಿಸ್ತೀನಿ. ನಿಮ್ಮ CCF ಮಾಡಿ ಈ ತರ ಕೇಳ್ತಾವ್ರ ಈ ರೀತಿ ಮಾಡಿದ್ರೆ ಯಾರು ಮೈಸೂರು
ಇವರೇ ನಿಮ್ದೇ ಪುಣ್ಯ ಮಾಡಿದ್ದಾರೆ, ನಾವು ಸತ್ಯಮೇ ಮಾಡ್ರಿ ಸಾಯ್ಬೇಕೀಗ ರೈತರದು ಟ್ರಾನ್ಸ್ಪೋರ್ಟ್ ತಗೊಳೋದು ಬೆಳೆದಂತ ನಷ್ಟದಲ್ಲಿ ಇವ್ರು ಮಾಡ್ತಾ ಇರೋಂತ ಉದ್ದೇಶ ಏನು? ಇವ್ರು ಬಂದು ಅರೆಪ್ಪ ನಿಮ್ಮ ಎ ಸಿ ಎಫ್ ಈಗ ಬಂದು ಅವ್ರಿಗೆ ಅವ್ರು ಕೇಳ್ತಾ ಇರೋ ವಿಧಾನ ಏನು ಗೊತ್ತಾ? ಎಸ್ಟಿಮೇಟ್ ಕೊಡಿ ಹಳ್ಳಿಗಳಲ್ಲಿ ಯಾರು ಎಸ್ಟಿಮೇಟ್ ಮಾಡ್ತಾರೆ. ತಾಲೂಕಿನ ಅಂಕಳ್ಳಿ ಗ್ರಾಮದ ವಾಸಿ ಉಮೇಶ್ ಅಣ್ಣ ಪಾದಪ್ಪ ಅವರು ರಾಜಪ್ಪ ಎಂಬುವರು ಹಿಂದೆ ತಮ್ಮ ಇಲಾಖೆಗೆ ತನ್ನ ಜಮೀನಿನಲ್ಲಿರುವ ತೇಗದ ಮರಗಳನ್ನು ಕಟಾವು ಮಾಡಿಕೊಳ್ಳಲು ಗುಂಡ್ಲಿಪೇಟೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟು ನಡವಳಿಕೆ ನಡೆಸಿದ್ದಾರೆ. ಇದು ಸದರಿ ಸರಿ ಅಷ್ಟೇ, ಆದರೆ ಗುಂಡ್ಲಿಪೇಟೆ ಅರಣ್ಯ ಇಲಾಖೆ ಎ ಸಿ ಎಫ್ ರವೀಂದ್ರರವರು ಮೇಲ್ಕಂಡ ರೈತರಿಗೆ ಮರ ಕಟಾವು ಮಾಡಿಸಿಕೊಡಲು ಒಪ್ಪದೆ ಇಲ್ಲಸಲ್ಲದ ಮಾಹಿತಿಯನ್ನು ಕೇಳಿ ಇವರನ್ನು ಅಲೆದಾಡಿಸಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ತಾರೆ. ಆದರೆ ಈ ರೀತಿ ನನಗೆ ತೊಂದರೆ ಕೊಟ್ಟರೆ ನಾನು ಬದುಕಲು ಸಾಧ್ಯವಿಲ್ಲ, ನನಗೆ ತೇಗದ ಮರ ಕಟಾವು ಮಾಡಿಸಿಕೊಡಿ ಎಂದಾಗ ನೀನು ಸಾಯಿ ಹೋಗು ನನಗೇನು ಎಂದು ಅವಶ್ಯ ಶಬ್ದಗಳಿಂದ ರೈತನನ್ನು ನಿಲ್ಲಿಸಿರುತ್ತಾರೆ. ಈ ವಿಚಾರದಲ್ಲಿ ರೈತ ಮನನೊಂದು ವಿಷ ಸೇವೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇದಕ್ಕೆ ಕಾರಣ ನಿಮ್ಮ ಇಲಾಖೆಯ ಎ ಸಿ ಎಫ್ ಅವರು ಕಾರಣರಾಗಿದ್ದಾರೆ, ಹಾಗೂ ಈ ಹಿಂದೆ ಇದೇ ತಾಲೂಕು ಗುರುಗುಂಡೆ ಗ್ರಾಮದ ರಾಜಪ್ಪ ಎಂಬ ರೈತನಿಗೂ ಸಹ ಕಟಾವಿಗೆ ಅನುಮತಿ ನೀಡಿ ಮರವನ್ನು ಸಾಗಿಸಲು ಬಿಡದೆ ತುಂಬಾ ತೊಂದರೆ ಕೊಟ್ಟು ತಮ್ಮ ಇಲಾಖೆಯ ಮುಂದೆ ಪ್ರತಿಭಟನೆ ಮಾಡಿದ್ದಾಗಿಯೂ ಈ ಬಗ್ಗೆ ತಮ್ಮ ಇಲಾಖೆಯಿಂದ ಯಾವುದೇ ಇವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡಿದೆ ಬಿಟ್ಟಿದ್ದೀರಿ. ರೈತರ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದರೆ ಈ ನಿಮ್ಮ ಇಲಾಖೆ ಎ ಸಿ ಎಫ್ ರವೀಂದ್ರ ಅವರೇ ಕಾರಣ, ಮತ್ತು ಇವರು ರೈತರಿಗೆ ಕಿರುಕುಳ ಕೊಡುತ್ತಿರುವುದರಿಂದ ಎ ಸಿ ಎಫ್ ರವೀಂದ್ರ ಅವರನ್ನು ಕೂಡಲೇ ಅಮಾನತ್ಪಡಿಸಬೇಕೆಂದು ನಮ್ಮ ರೈತರು ಒತ್ತಾಯಿಸುತ್ತೇವೆ, ಹಾಗೂ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು, ಹಾಗೂ ಇವರು ರೈತರ ಬಗ್ಗೆ ತೊಂದರೆ ಕೊಡ್ತಿರೋ ಬಗ್ಗೆ ಸೂಕ್ತ ಕ್ರಮ ಜರುಗಿಸ ನೀವು ಇವತ್ತು ಇರ್ತೀನಿ, ನಾಳೆ ನಮ್ಗೆ 9 ಗಂಟೆ 10 ಗಂಟೆ ಒಳಗೆ ನಾಳೆ ಎಷ್ಟೊತ್ತಾಗುತ್ತೆ ಅವ್ರಿಗೆ ನಮಗೆ ಇಲ್ಲಿ ಬಂದು ಅಮಾನತ್ಪಡಿಸಿವೆ ಅಂತ ಬಂದು ಮೀಡಿಯಾದವ್ರ ಮುಂದೆ ನಮ್ಮ ರೈತರ ಮುಂದೆ ಹೇಳ್ಬೇಕು. ಎಸ್ ನೋಡಿದಲ್ಲ, ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಕೊಡಿಸಿ, ಈ ರೀತಿಯಾಗಿ ಆದಂತಹ ರೈತನ ಸ್ಥಿತಿಗೆ ನ್ಯಾಯ ಒದಗಿಸ್ಬೇಕು, ಜೊತೆಗೆ ಈ ರೀತಿಯಾಗಿ ಮಾಡಿದಂತಹ ಅಧಿಕಾರಿ ಏನಿದ್ದಾರೆ ಇವರು ಅಮಾನತುಗೊಳಿಸ್ಬೇಕು ಕೂಡಲೇ ಅಂತ ಅಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೈತ ಮುಖಂಡ ಮಾದೇವಪ್ಪ ಇದ್ದಾರೆ ಮಾಡ್ರಹಳ್ಳಿ ರೈತ ಮುಖಂಡ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್. ಹಾಗಾದ್ರೆ ಏನಕ್ಕೆ ಇಂಥ ಒಂದು ನಿರ್ಲಕ್ಷ್ಯ ಆಯ್ತು ಅಧಿಕಾರಿಗಳಿಂದ, ಅಥವಾ ಏನ್ ಸಮಸ್ಯೆ ಇದ್ರ ಸಮಸ್ಯೆ ಏನ್ ಸರ್ ಆಗಿದ್ರೆ? ಸರ್ ಈಗ ರೈತರು ನಮ್ದು ತೇಗದ ಅವ್ರ ಜಮೀನಿನಲ್ಲಿ ತೇಗದ ಮರಗಳ ಹಾಕಿದ್ದಾರೆ. ಓಕೆ. ಆ ಮರಗಳನ್ನ ಕಟಾವ್ ಮಾಡ್ಬೇಕು ಅಂದ್ರೆ ಫಾರೆಸ್ಟ್ ಇಲಾಖೆಯಿಂದ ಏನ್ ವಸಿ ಬೇಕು, ಒಂದು ಲೈಸೆನ್ಸ್ ಬೇಕು, ಬೇರೆ ಕಡೆ ನಮ್ ತಗೊಂಡು ಕುಯ್ಬೇಕಾದ್ರೆ ಮಾಡ್ಬೇಕಾದ್ರೆ ಮಿಲ್ಗಳಿಗೆ ಹೋಗ್ಬೇಕಾರೆ. ಹೌದು. ಈ ವಿಚಾರವಾಗಿ ಅವನು 3 ತಿಂಗಳಿನಿಂದ ಅವನು ಅರ್ಜಿ ಕೊಟ್ಟಿದ್ದಂತ ಇಲ್ಲಿ ಅರಣ್ಯ ಇಲಾಖೆ ಗುಂಡ್ಲಿಪೇಟೆಗೆ. ಆಗ ಅವರು ಎ ಸಿ ಅಲ್ಲಿ ಫಾರೆಸ್ಟ್ ಅವರಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಎ ಸಿ ಎಫ್ ಅವರು ಬಹಳ ಕಿರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಮನನೊಂದು ಈ ರೀತಿ ವಿಶೇಷಿರೋದು, ಮತ್ತೆ ಅಲ್ಲಿ ಕುಡ್ಕ ಹೋಗುವಂತೆಲ್ಲ ಹೇಳಿ ಅವನಿಗೆ ಬೇಸರ ವ್ಯಕ್ತಪಡಿಸ್ತಾರೆ ಅವನಿಗೆ. ಈಗ ಕಿರಿಕ್ ಅಂದ್ರೆ ಯಾವ ರೀತಿ ಕಿರಿಕ್ ಮಾಡ್ತಾ ಇದ್ರು? ಅದೇ ಅವನಿಗೆ ದಿನ ಅಲಿಸೋದು, ದಿನ ಅವರು ಬಾಣದು, ನಾಳೆ ಹೋಗೋಣದು, ಆಮೇಲೆ ಇಲ್ದಾದಂತ ರೆಕಾರ್ಡ್ ಕೇಳೋದು, ನೀ ಎಲ್ಲಿ ಮನೆ ಕಟ್ಟಿಯ, ನಿನ್ಗೆ ಯಾತಕ್ಕೆ ಎಲ್ಲ ಮರಗಳು, ನೀವು ಎಲ್ಲಿ ಕುಯಿಸ್ತೀಯ, ಆಚಾರ್ಯ ಸೇನ ಆ ಮರ ಎಂತ ಕಿಟಕಿ ಮಾಡ್ತೀಯ, ನಿನ್ಗೆ ಅಸೆಸ್ಮೆಂಟ್ ಎಲ್ಲಿದ್ದು, ಸೈಟ್ ಎಲ್ಲಿದ್ದು, ಯಾತಕ್ಕಾಗಿ ಮನೆ ಕಟ್ಟಿ, ಇವೆಲ್ಲ ಕೇಳಬಾರದ ಪ್ರಶ್ನೆಗೆಲ್ಲ ಕೇಳಿ 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 ಅವ್ರನ್ನ ಮನನ ವಹಿಸ್ಬಿಟ್ರು. ಏನಿದೆ ಇಂಡೈರೆಕ್ಟ್ ಆಗಿ ಲಂಚ ಕೇಳುವಂತ ವಿಚಾರನ? ಹೌದು ಸರ್, ಇನ್ನು ಕೇಳಿರ್ಬಹುದು. ಅವ್ರಿಗೆ ಆಲ್ರೆಡಿ ಪಾರ್ಟಿ ಆಲ್ರೆಡಿ ಐಸೂನಲ್ಲಿರೋದ್ರಿಂದ ಅದ್ರ ಬಗ್ಗೆ ವಿಚಾರ ಗೊತ್ತಿಲ್ಲ. ಅದನ್ನೆಲ್ಲ ಅಂತಕ್ಕಂಥ ವಿಚಾರಗಳೆಲ್ಲ ಹೊರಗೆ ಬರ್ತಾವ, ಅವ್ರು ದುಡ್ಡು ಕೇಳ್ಬೋದು. ನಂದು ಸರ್ ಏನಂದ್ರೆ ಇವಾಗ ಎಲ್ಲರೂ ನೀವು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾರೆ, ನಿಜಕ್ಕೂ ಕೂಡ ಸಂತಸ ಪಡುವಂತ ವಿಚಾರ, ಯಾಕೆಂದ್ರೆ ಒಬ್ಬ ರೈತ ಸಂಕಷ್ಟದಲ್ಲಿ ಇದ್ದಾನೆ ಅಂತಂದಾಗ ನೀವೆಲ್ಲರೂ ಹೋಗಿ ಪ್ರತಿಭಟನೆ ಮಾಡ್ತೀರ, ಅವ್ರಿಗೆ ಸಹಾಯ ಆಗುತ್ತೆ ಅಲ್ವಾ ಸರ್? ಹೌದು ಸರ್. ಈಗ 8 ತಿಂಗಳಿಂದ ಈ ರೀತಿ ಮಾಡ್ತಾ ಇದ್ದಿದ್ ವಿಚಾರ ನಿಮಗೆ ಗೊತ್ತಿರ್ಲಿಲ್ವಾ ಹಾಗಾದ್ರೆ ಇದಕ್ಕೂ ಮುಂಚೆ? ಸರ್ ನಮ್ಗೆ ಇದಕ್ಕೂ ಮುಂಚೆ ಹಿಂದೆ ಈಗ 3 ತಿಂಗಳಿನಿಂದ ಕುರುಬುರುಂಡಿ ರಾಜಪ್ಪ ಅಂತ ಇದಾರೆ ಒಬ್ರು, ಆ ರಾಜಪ್ಪ ಅವ್ರಿಗೆ ಇದೇ ರೀತಿ ಮರ ಕಟಿಂಗ್ ಮಾಡಿ ಎ ಸಿ ಡಿ ಸಿ ತಹಸೀಲ್ದಾರ್ ಎಲ್ಲರ ಕಡೆಯಿಂದ ಫಾಲೋ ಅಪ್ ಆಗಿ ಎ ಸಿ ಎಫ್ ಕಳಿಸಿ ಸಿ ಎಫ್ ಕಳಿಸಿದ್ರು ಇಲ್ಲಿ ಬಂಡೀಪುರಕ್ಕೆ. ಇವ್ರಿಗಿಂತ ಮೇಲಧಿಕಾರಿಗಳು ಸಿ ಎಫ್ ಅಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ಅವರು ಡಿ ಸಿ ಇದ್ದಂಗೆ, ಆ ಸಿ ಎಫ್ ಅವರು ನಿಮ್ಗೆ ಕಟಿಂಗ್ ಆರ್ಡರ್ ಕೊಟ್ಟರು ರಾಜಪ್ಪನವ್ರಿಗೆ. ರಾಜಪ್ಪನವರು ಕಟಿಂಗ್ ಆರ್ಡರ್ ಕೊಟ್ಟಿದ್ರು ಕರಿಕ್ಕ ಈ ಫಾರೆಸ್ಟ್ ಅವ್ರು ರೇಂಜ್ ಹೋಗಿ ನಿಂತ್ಕೊಂಡು ಮರನ ಕಟಿಂಗ್ ಮಾಡಿಸಿ ಮರಕ್ಕೆಲ್ಲ ಸೀಲ್ ಹಾಕಿ ಸೈನ್ ಹಾಕಿ ನಂಬರ್ ಹಾಕಿ ಬಂದಿದ್ದಾರೆ. ಅದನ್ನ ಸಾಗಾಣಿಕೆ ಮಾಡ್ಬೇಕಾರ ಅದಕ್ಕೆ ಲೈಸೆನ್ಸ್ ಬೇಕು, ಇಂತ ಜಮೀನಿಂದ ಇಂತಿಂದ ಅನುಮತಿ ಪಡೆದು ಆ ರೀತಿಯಾಗಿ ಮಾಡಿದಾಗ ಅದಕ್ಕೆ ಪ್ರೊಸೀಜರ್ ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಅನುಮತಿ ಬೇಕಲ್ವಾ? ಒಂದ್ನಿಮಿಷ ಅನುಮತಿ ಕೊಡೋದಕ್ಕೆ ಮತ್ತೆ ಅವರು ಸೈನ್ ಹಾಕಿ ಬರ್ಕೊಡ್ಬೇಕು, ಇಂತ ದಿನ ಕಟಾವ್ ಆಗಿದೆ, ಇದಾಗಿದ್ದಿನ ಕಟಾವ್ ಆಗಿದ್ರೆ ಇಂತ ಮೇಲೆ ಸಾಗಾಣಿಕೆ ಮಾಡ್ಬೋದು ಅಂತ ಕೊಡೋದಕ್ಕೆ ಸುಮಾರು 2 ತಿಂಗಳು ಕಾಲ ಹತ್ತಿಸ್ಬಿಟ್ರು ಅವ್ರಿಗೆ ತಿರುಗಿಸಿ. ಇದ್ರ ಮಧ್ಯೆ ನೀವೇನು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ಲಿ ಅವ್ರ ಬಗ್ಗೆ? ನಾವು ಈ ಬಗ್ಗೆ ಕಳೆದ ತಿಂಗಳು ಇದೇ ಕಚೇರಿ ಮುಂದೆ ರೈಂಜ್ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಿದೀನಿ. ಅದನ್ನ
ಸಿಎಫ್ಒ ಮತ್ತು ಸಿಸಿಎಫ್ಒ ಎಲ್ಲರ ಗಮನಕ್ಕೆ ತಂದು ಎಲ್ಲಾ ಪತ್ರಿಕೆಗಳು ಬಂದಿದೆ. ಮತ್ತೆ ನಾವು ಮೌಖಿಕವಾಗಿ ಹೇಳಿದ್ದೀವಿ, ಲಿಖಿತವಾಗಿ ಹೇಳಿದ್ದೀವಿ, ರೈತರಿಗೆ ಈ ತರ ತೊಂದರೆ ಕೊಡ್ತಾವ್ರೆ, ಹಣ ದುರಪಯೋಗ ಇದ್ ಮಾಡ್ತಾ ಇದಾರೆ, ರೈತರನ್ನ ಹಣ ಕೇಳ್ತಾವ್ರೆ, ಎಲ್ಲ ಈ ತರ ತೊಂದರೆ ಕೊಡ್ತಾವ್ರೆ. ಎಸಿಎಫ್ ಅವರು ಸಿಎಫ್ಒ ಅವರು ಆರ್ಡರ್ ಮಾಡಿದ ಮುಂದೆ ತಡೆ ಹಿಡ್ಕೊಂಡು ಕೂತ್ಕೊತಾರೆ. ಕೆಲ ಮೇಲ್ಮಟ್ಟದಲ್ಲಿ ಆರ್ಡರ್ ಆಗಿದ್ರು, ಕೆಳಮಟ್ಟದಲ್ಲಿ ಇವರು ಕೊಯ್ಲು ಹಾಕೊಂಡು ಕೂತ್ಕೊತಾರೆ ಬೇಕು ಅಂತ. ಏನ್ ನಮ್ಗೆ ಅರ್ಥ ಆಯ್ತಾ ಇಲ್ಲ, ಇವ್ರು ರೈತರಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ಬೇಕು ಅನ್ನೋ ವಿಚಾರಗಳಿದೆ ಸ್ವಾಮಿ ಅಂತ ನಾವು ಸಿಎಫ್ಒ ಮತ್ತೆ ಎಲ್ಲರಿಗೂ ಗಮನಕ್ಕೆ ತಂದು ಈ ಕಾಲೇಜು ತಿಂಗಳು ಪ್ರತಿಭಟನೆ ಮಾಡಿದ್ದೀನಿ. ಇದೆಲ್ಲ ನೀವು ಪ್ರತಿಭಟನೆ ಮಾಡಿದ್ಮೇಲೆ ಅಲ್ಲಿನ ಅಧಿಕಾರಿಗಳು ಏನಂದ್ರೆ ಇವಾಗ ಅಲ್ಲಿಂದ ಅಧಿಕಾರಿಗಳೇನಿಲ್ಲ, ನಾವು ಈಗ ಇದ್ರ ಬಗ್ಗೆ ಕ್ರಮ ತಗೋತೀನಿ. ನಾನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆದು ಅವ್ರನ್ನ ಅಮಾನತ್ಪಡಿಸೋದಕ್ಕೆ ನಾನು ರೆಕಮೆಂಡ್ ಮಾಡ್ತಿದ್ದೀನಿ. ಇವ್ರು ಮಾಡಿರೋದು ತಪ್ಪು ಅಂದ್ಬಿಟ್ಟು ಇವತ್ತು ಸಿಎಫ್ ಅವರು ನಮ್ಮ ಹತ್ರ ಮನವಿ ಇಸ್ಕೊಂಡೋಗಿದ್ದಾರೆ. ಈಗ ರವೀಂದ್ರ ಅಂತ ಏನಿದ್ದಾರೆ ಈತನೇ ತಾನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿರೋದು ನೀವು? ಹೌದು. ಈಗ ಅವ್ರೇನಾದ್ರೂ ಮಾತನಾಡಿದ್ರ, ಅವ್ರನ್ನ ಏನಾದ್ರು ನೀವು ಪ್ರಶ್ನೆ ಮಾಡಿದ್ರೆ, ಯಾರು ಮಾತನಾಡೋ ಅಂತ ಪ್ರಯತ್ನ ಮಾಡಿದ್ರ? ಈಗೆಲ್ಲೂ ಇಲ್ವಲ್ಲ ಸರ್, ಅವ್ರು ಮಾತಾಡಿಸ್ತಿಲ್ಲ ಈಗ. ಸರಿ, ಇವಾಗ ಉಮೇಶ್ ಅವರ ಪರಿಸ್ಥಿತಿ ಹೇಗಿದೆ? ಉಮೇಶ್ ಅವ್ರು ಕ್ರಿಟಿಕಲ್ ಇದೆ ಅಂತ ಸರ್, ಈಗ ಚಾಮರಾಜನಗರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದ್ರು, ಈಗ ಅಲ್ಲಿ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಅಂದ್ಬಿಟ್ಟು ಮೈಸೂರು ರೆಫರ್ ಮಾಡಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿದ್ದಾರೆ ಅವರು. ಮೈಸೂರಲ್ಲಿ ಇದಾರೆ, ಅವ್ರದ್ದು ಏನು ಹೇಳಕ್ಕಾಗಲ್ಲ, ಇನ್ನೂ 24 ಅವರ್ಸ್ ಬರೋವರೆಗೆ ನಾವೇನು ಹೇಳಕ್ಕಾಗಲ್ಲ ಅಂತ ಈಗ ಅವರು ಡಾಕ್ಟರ್ ಹೇಳಿದ್ದಾರೆ ಅಂತ ಸರ್. ಓಕೆ, ಇವಾಗ ಈಗ ಅಧಿಕಾರಿಗಳ ಕಡೆಯಿಂದ ಏನು ಮಾಡ್ತಾರೆ ಅಂತ, ಏನು ನಡೆ ಏನಿದೆ ಅಧಿಕಾರಿಗಳ ನಡೆ ಏನಿದೆ ಮುಂದಿನದು, ಇವಾಗ ಏನು NOC ಕೊಡ್ತಾರಾ ಅಥವಾ ಮತ್ತೆ ಈಗ ಏನು ಮುಂದುವರಿಸ್ತಾರ, ಹೇಗೆ ಯಾವುದಕ್ಕೆ ಈಗ ಇವ್ರೇನು ಉಮೇಶ್ ಅವ್ರದ್ದು ಏನು NOC ಏನಿದೆ ವಿಚಾರ ಏನಿದೆ? ಈಗ ಎಲ್ಲ ಇವರೇ ಅಧಿಕಾರಿಗಳೇ ನಿಂತ್ಕೊಂಡು ನಮ್ಮ ತಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೆಚ್ಚಿನ ಚಿಕಿತ್ಸೆ ಕೊಡ್ಸಕ್ಕೆ ಪ್ರಯತ್ನ ಪಡ್ತಾವ್ರೆ ಅವರು, ಅವನು ಬದುಕಿಸಕ್ಲಿಕ್ಕೆ ಅಂತ. ಓಕೆ ಓಕೆ ಓಕೆ. ಈಗ ದುರ್ದಾಯದಿಂದ ಅವನು ಬದುಕಂಡ್ರೆ ರೈತ ಒಳ್ಳೇದು, ಬದುಕಂಡಿಲ್ಲ ಅಂತಂದ್ರೆ ಇವ್ರಿಗೆ ತಲೆದಂಡೆ ಆಗ್ಬಹುದು. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತನ ಮೇಲೆ ಈ ತರ ಮಾಡಿರೋದ್ರಿಂದ ಇವ್ರ ಕಚೇರಿ ಒಳಗೆ ಕುಡಿದಿರೋದು ಅದನ್ನ ಏನೋ ವಿಷಯನ. ಇವರೇ ತಕೊಂಡೋಗಿ ಫಾರೆಸ್ಟ್ ಅವರೇ ತಕೊಂಡೋಗಿ ತಮ್ಮ ವಾಹನದಲ್ಲಿ ಗೌರ್ಮೆಂಟ್ ಅಪ್ಪಲ್ ದಾಖಲು ಮಾಡಿ ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ಕಳಿಸಿರೋದು ಇವರ ಇಲಾಖೆ ವಾಹನದಲ್ಲೇ ಮಾಡಿರೋದ್ರಿಂದ ಇವರೇ ತಕೊಂಡೋಗಿ ಅಡ್ಮಿಟ್ ಮಾಡಿ ಇವರೇ ಸ್ವಲ್ಪ ಚಿಕಿತ್ಸೆ ಕೊಡಿಸ್ತಾವ್ರೆ. ಈಗ ಯಾಕಂದ್ರೆ ಇವ್ರ ತಪ್ಪಿನಿಂದ ಆಗಿರೋದು, ಇವ್ರ ಕಚೇರಿ ಇವ್ರ ಟೇಬಲ್ ನಲ್ಲೇ ಕುಡಿದಿರೋದು ಅವರು. ಓಕೆ ಓಕೆ, ಎಸ್ ಧನ್ಯವಾದ ಮಹಾದೇವ ಅವರೇ ಮಾತನಾಡಿದ್ದಕ್ಕೆ. ನೋಡಿ, ಯಾವ ರೀತಿಯಾಗೆಲ್ಲ ಒಬ್ಬ ರೈತ ಕಷ್ಟಪಡಬೇಕು ಅಂತ ನೋಡಿ, ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಅದೊಂದೇ ಅಂತಾನೆಲ್ಲ, ಸಾಕಷ್ಟು ಬಾರಿ ಇದೇ ರೀತಿಯಾಗುತ್ತೆ. ಕೆಲವರು ಅಲದು ಅಳದು ಸಾಕಾಗಿ ಬಿಡಪ್ಪ ಅಂತ ನಮ್ಗೆ ಏನಕ್ಕೆ ಬೇಕು ಅನ್ನೋತವ್ರು ಕೂಡ ಆಗೋಗ್ಬಿಡುತ್ತೆ. ಅದೆಲ್ಲ ಒಂದು ಕಡೆ ರೈತನ ಆ ರೀತಿಯಾಗಿ ಅಲಸುವಂಥದ್ದು, ಆ ರೀತಿ ನೋಯಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಿಜಕ್ಕೂ ಅವರೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ.